ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಆಯ್ಕೆಯಾಗಿದ್ದಾರೆ ವಿಜೇಂದ್ರ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಿನ್ನೆ ಮಂತ್ರಾಲಯದಲ್ಲಿ ಹುರುಳು ಸಭೆ ಮಾಡಿರ್ತಕ್ಕಂಥ ಮಲ್ಲಣ್ಣ ನಮ್ಮ ಜೊತೆಗಿದರೆ ಸರ್ ನಮಸ್ಕಾರ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಹುರುಳು ಸಭೆ ಮಾಡಿದ್ದೀರಾ ಅಂತ ಹೌದು ಸರ್ ನಾನು ಮಲ್ಲಣ್ಣ ಪಿ ಹುಗ್ಲೂರು ಅಂತ ವಿಜಯನಗರ ಜಿಲ್ಲೆ ಹೂಗ್ನಡ್ಗಲಿ ತಾಲೂಕು ಹುಗ್ಲೂರು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ವಿಜೇಂದ್ರನವರು ರಾಜ್ಯಾಧ್ಯಕ್ಷರಾದರೆ ಶ್ರೀ ಮಂತ್ರಾಲಯ ಮಟ್ಟಕ್ಕೆ ಬಂದು ನಾನು ಉರುಳು ಸೇವೆ ಮಾಡ್ತೀನಿ ಅಂತ ಅರಿಕೆ ಹೊತ್ಕೊಂಡಿದ್ದೆ ಆ ಕಾರಣದಿಂದ ನಿನ್ನೆ ಉರುಳು ಸೇವೆ ಮಾಡಿಬಿಟ್ಟು ಇವತ್ತು ಅಣ್ಣರಿಗೆ ಬೆಳಿಗ್ಗೆ ಪ್ರಸಾದ ತಂದಿದ್ದೀನಿ ಇದೇ ರೀತಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇನ್ನೂ ಅತಿ ಹೆಚ್ಚಿನ ಜವಾಬ್ದಾರಿಯನ್ನು ಅಣ್ಣರಿಗೆ ನೀಡಲಿ ಹಾಗೂ ಮುಂದಿನ ಮುಖ್ಯಮಂತ್ರಿಯಾಗಿ ನೋಡೋದೇ ನಮ್ಮ ಕನಸು ಅವ್ರನ್ನ ಅಣ್ಣಾರನೇ ವಿಜೇಂದ್ರ ಅವರಿಗೆ ಒಳ್ಳೇದಾಗಲಿ ಅಂತ ಉರುಳು ಸೇವೆ ಮಾಡಿದ್ದೀರಾ ಎಷ್ಟು ವರ್ಷದಿಂದ ವಿಜಯೇಂದ್ರ ಅವ್ರ ಅಭಿಮಾನಿ ಟ್ಯಾಟು ಬೇರೆ ಹಾಕ್ಸ್ಕೊಂಡಿದ್ದೀರಾ ಸರ್ ತುಂಬಾ ವರ್ಷಗಳಿಂದ ವಿಜೇಂದ್ರ ಅಭಿಮಾನಿ ನನ್ನ ಮನೆ ಕೂಡ ವಿಜಯೇಂದ್ರ ನಿಲಯ ಅನ್ನೋದೇ ಹೆಸರು ನನ್ನ ಬರ್ತ್ಡೇಗೆ ಬ್ಲಡ್ ಅಲ್ಲಿ ಅವ್ರ ಫೋಟೋಸ್ ಎಲ್ಲ ಕೊಟ್ಟಿದ್ದೆ ಇವಾಗ ಟ್ಯಾಟೋ ಸಹ ಅವರ ಅಣ್ಣನ ಹೆಸರು ಹಾಕ್ಸ್ಕೊಂಡಿದ್ದೀನಿ ಅವರು ಅಂತಂದ್ರೆ ನನ್ನ ಜೀವಕ್ಕಿಂತ ಹೆಚ್ಚು ಸರ್ ನನಗೆ ಹಾಗೆ ಏನಂತಂದ್ರೆ ವಿಜಯೇಂದ್ರ ಅವರು ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇದೆ ರಾಜ್ಯಾಧ್ಯಕ್ಷರಿಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಇವತ್ತಿನ ದಿನ ನನಗೆ ನಾನು ಹೇಳೋಕ್ಕಾಗಲ್ಲ ಸರ್ ಅಷ್ಟು ಖುಷಿ ದಿನ ಇವತ್ತು ನನಗೆ ಯಾಕಂತಂದ್ರೆ ನನಗೆ ಅಷ್ಟು ನಾ ಅಣ್ಣನ ಇವತ್ತು ಅಧಿಕಾರ ಯಾಕಂದ್ರೆ ಜವಾಬ್ದಾರಿ ಪಿಯಲ್ಲಿ ಅಂತ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಸರ್ ಅಣ್ಣರಿಗೆ ಇದೇ ರೀತಿ ಮುಂದುವರಿಲ್ ಸರ್ ಅವರು ಅವ್ರು ಯಶಸ್ಸು ಸಿಗಲಿ ಅಂತ ಗುರು ರಾಘವೇಂದ್ರ ಸ್ವಾಮಿಯಲ್ಲಿ ಆಸೆ ಕೇಳ್ತೀನಿ ಸರ್ ನಾನು ಇವಾಗ ವಿಜೇಂದ್ರ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಹೌದು ಸರ್ ಮಾಡಿ ಬಂದಿದ್ದೀನಿ ಸರ್ ನಾನು ಏನಾದ್ರೂ ವಿಜೇಂದ್ರ ಅವ್ರಿಗೆ ಹೇಳ್ತೀರಾ ವಿಸ್ತಾರ ನ್ಯೂಸ್ ಮುಖಾಂತರ ಅಣ್ಣನವ್ರಿಗೆ ಇದ್ರ ಮೂಲಕ ಏನು ಹೇಳೋದಂತಂದರೆ ಪ್ರತಿ ಗುರು ರಾಘವೇಂದ್ರ ಸ್ವಾಮಿಗಳು ನಿಮಗೆ ಎಲ್ಲಾ ಜವಾಬ್ದಾರಿಗಳನ್ನ ಇದು ಹೆಚ್ಚೆಚ್ಚಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿ ಇನ್ನು ಅನೇಕ ದೊಡ್ಡ ಜವಾಬ್ದಾರಿಗಳನ್ನ ನೀಡೋ ಶಕ್ತಿಯನ್ನು ನೀಡಲಿ ನಿಮ್ಮ ಯಶಸ್ಸಿ ಯಶಸ್ಸಿನ ಹಿಂದೆ ನನ್ನಂತ ಸಾವಿರ ಲಕ್ಷ ಕೋಟಿ ಅಭಿಮಾನಿಗಳು ಬೆನ್ನ ಹಿಂದೆ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಇದಿಷ್ಟು ವಿಜಯೇಂದ್ರ ಅವರ ಅಭಿಮಾನಿ ಪಿ ಮಲ್ಲಣ್ಣ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ವಿಸ್ತಾರ ನ್ಯೂಸ್ ಬೆಂಗಳೂರು ಮಾಡಿ विस्तारा न्यूज निखर जनपर